ಈಗ ಬರ್ತಾ ಇರೋ ಜಿಡಿ ಮಳೆಗೂ ಹಾಗೆ ಈ ಚಳಿ ಗಾಳಿಗೂ ಒಂದು ಬೆಸ್ಟ್ ರೆಸಿಪಿ ತೊಗೊಂಬಂದಿದ್ದೀನಿ ಅದೇ ರಾಗಿ ರೊಟ್ಟಿ ಹಾಗೆ ಅದರ ಜೊತೆಗೆ ಎಳ್ಳಿನ ಕೆಂಪು ಖಾರದ ಚಟ್ನಿ ಎರಡು ಎಂಥ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತೀರಾ ಅದು ಮಾಡಿ ತಿಂದೋರಿಗೆ ಗೊತ್ತು ಅದರ ರುಚಿ ನಾನು ಸಂಧ್ಯಾ ಪ್ರಸಾದ್ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಹಾಗಿದ್ರೆ ಈ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಮಾಡಬೇಕು ಅಂದ್ಕೊತೀರೋ ಅದ್ರ ಮೇಲೆ ನೀವು ತಗೊಳ್ಳೋ ಹಿಟ್ಟು ಡಿಪೆಂಡ್ ಆಗಿರುತ್ತೆ ಸೊ ಇದಕ್ಕೆ ಒಂದು ಪಾತ್ರೆಗೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದಾದ್ರ ಮೇಲೆ ಸಣ್ಣಗೆ ಕಟ್ ಮಾಡಿರುವಂತಹ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ರೊಟ್ಟಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಿದ್ದೀನಿ ಆಗಾಗ ಮಧ್ಯ ಬಾಯಿಗೆ ಸಿಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ತುರಿದಿರೋ ಶುಂಠಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಈ ರೊಟ್ಟಿಗಂತೂ ನೀವು ಎಷ್ಟು ಹಾಕ್ತೀರ ಅಷ್ಟು ರುಚಿ ಕೊಡುತ್ತೆ ರಾಗಿ ರೊಟ್ಟಿ ಮಾತ್ರ ಹಾಗೆ ರೊಟ್ಟಿ ಮೃದುವಾಗಿ ಇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಸೊ ಈರುಳ್ಳಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನೆಲ್ಲ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸಪ್ರೇಟ್ ಆಗಬೇಕಲ್ವಾ ಅಂದರೆ ನೀಟಾಗಿ ಅದು ಕಟ್ ಮಾಡಿರೋದೆಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಹಿಟ್ ಜೊತೆ ಆ ರೀತಿಯಲ್ಲಿ ನೀಟಾಗಿ ಡ್ರೈ ಇಂಗ್ರೀಡಿಯಂಟ್ಸ್ ಎಲ್ಲ ಮುಂಚೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಇದೆಲ್ಲ ನೀಟಾಗಿ ಹೊಂದ್ಕೊಂಡ್ರ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಒಂದೇ ಸಲ ನೀರು ಹಾಕ್ಬಿಟ್ರೆ ಅದು ಏನಾಗುತ್ತೆ ಹಿಟ್ಟು ಫುಲ್ಲು ಮೆತ್ತಗಾಗೋಗುತ್ತೆ ನಿಮಗೆ ಅದ್ರದ್ದು ಹದ ಗೊತ್ತಾಗೋದಿಲ್ಲ ಕನ್ಸಿಸ್ಟೆನ್ಸಿ ಹಿಟ್ಟು ಹದ ಹೇಗಿರಬೇಕಂತ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಸಾಫ್ಟಾಗಿ ನಾಡ್ತಾ ಬನ್ನಿ ಹೇಗೆ ಅಂದರೆ ನೀವು ನೀರು ಹಾಕಿದ್ರ ಮೇಲೆ ಹಿಟ್ಟು ಕಂಪ್ಲೀಟಾಗಿ ಎಲ್ಲ ಕಡೆ ಒಂದೇ ಥರ ಸ್ಪ್ರೆಡ್ ಆಗಬೇಕು ನಾವು ರೊಟ್ಟಿ ತಟ್ಟುವಾಗ ಆ ರೀತಿಯಲ್ಲಿ ಕಂಪ್ಲೀಟಾಗಿ ನೀಟಾಗಿ ಇದನ್ನು ಮೃದುವಾಗಿ ನಾದ್ಕೊಳ್ತಾ ಕಲಿಸ್ತಾ ಇರಬೇಕು ಚೆನ್ನಾಗಿ ಕಲಿಸೋದಕ್ಕೆ ಬರುತ್ತೆ ಇದು ಯಾಕಂದರೆ ಇದರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಮೃದುವಾಗಿ ಚೆನ್ನಾಗಿ ನಾದೋದಕ್ಕೆ ಬರುತ್ತೆ ಸೊ ನೀರು ಮಾತ್ರ ನೋಡಿಕೊಂಡು ಎಷ್ಟು ಹಿಟ್ಟು ಹಾಕಿರ್ತೀರ ಅದಕ್ಕೆ ತಕ್ಕನಾಗಿ ನೀವು ಮೃದುವಾಗಿ ಕಲಿಸೋದಕ್ಕೆ ಹಿಟ್ಟಿಗೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಳ್ಳಿ ಇದು ಬೆಳಗಿನ ತಿಂಡಿಗೆ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ಥರ ಇರುತ್ತೆ ಹಾಗೆ ಸಂಜೆ ಹೊತ್ತು ಕೊನೆಗೆ ರಾತ್ರಿ ಊಟಕ್ಕೂ ಕೂಡ ಇದನ್ನು ನಾವು ಸೇವನೆ ಮಾಡ್ಬೋದು ಈಗ ಹಿಟ್ ಕಲಿಸಿದ್ದಾಯಿತು ಸ್ವಲ್ಪ ನೆನೆಯೋದಕ್ಕೆ ಬಿಡೋಣ ಈಗ ಚಟ್ನಿ ರೆಸಿಪಿ ನೋಡ್ಕೊಂಬರೋಣ ಒಂದು ಪ್ಯಾನ್ಗೆ ಒಂದು ಚಮಚದಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಸಣ್ಣ ಊರಿನಲ್ಲೇ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಚಿಟಪಟ ಅನ್ನೋವರೆಗೂ ಬಿಳಿ ಎಳ್ಳು ಹಾಕಬೇಡಿ ಆ ರುಚಿ ಕೊಡೋದಿಲ್ಲ ಸೊ ಅದೇ ಪ್ಯಾನ್ಗೆ ಈಗ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಯಾವುದು ನಿಮ್ಮನೇಲಿ ಉಪಯೋಗಿಸ್ತೀರ ಅದನ್ನು ತಗೊಳ್ಳಿ ಹೀಗೆ ಮುರಿದು ಹಾಕ್ಕೊಳ್ಳೋದ್ರಿಂದ ನಮಗೆ ಹುರಿಯೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ರುಬ್ಬೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ಇದನ್ನು ಮುರಿದ್ಬಿಟ್ಟು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ತೀನಿ ಎಣ್ಣೆ ಹಾಕೋದು ಏನಕ್ಕಪ್ಪ ಅಂದರೆ ಇದು ಚಟ್ನಿಗೆ ಒಳ್ಳೆ ಬಣ್ಣ ಕೊಡುತ್ತೆ ಹಾಗೆ ಗರಿಗರಿಯಾಗಿ ಹುರ್ಕೊಳ್ಳುತ್ತೆ ಹಾಗಾಗಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದೀನಿ ಈಗ ಇಷ್ಟ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ಆದರೂ ಹಾಕ್ಬೋದು ಹಾಗೆ ಹುರಿದಿರುವಂಥ ಎಳ್ಳು ಆಮೇಲೆ ಈಗ ತಾನೇ ಹುರಿದ್ನೆಲ್ಲ ಮೆಣಸಿನ್ಕಾಯಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಇರಬೇಕು ಇದಕ್ಕೆ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ನೀರು ಹಾಕಿದನ್ನು ನುಣ್ಣಗೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ಇಷ್ಟಿದ್ರೆ ಸಾಕಾಗುತ್ತೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡೆ ಚಟ್ನಿ ಏನೋ ರೆಡಿ ಆಯಿತು ಆದರೆ ಅದಕ್ಕೆ ಒಳ್ಳೆ ರುಚಿ ಕೊಡಬೇಕು ಅಂದರೆ ಒಂದು ಬೆಸ್ಟ್ ಒಗ್ಗರಣೆ ಹಾಕಬೇಕಾಗತ್ತೆ ಅಲ್ವಾ ಸೊ ಅದಕ್ಕೆ ನಾನು ಇದಕ್ಕೆ ಎಣ್ಣೆ ಸಾಸಿವೆ ಇಂಗು ಕರುವಿನ ಸೊಪ್ಪು ಹಾಕಿ ಒಂದು ಹಣಮೆಣ್ಸಿನ್ಕಾಯಿ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟಿದ್ದೀನಿ ಇಂಥ ಘಮ ಬರ್ತಾ ಇದೆ ಗೊತ್ತಾ ಸೊ ಈಗ ರೊಟ್ಟಿ ಮಾಡುವಂಥ ಟೈಮ್ ಒಂದು ಚಟ್ನಿ ಮಾಡುವಷ್ಟು ಟೈಮಲ್ಲಿ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನೊಂದ್ಸಲಿ ನಾದ್ಕೊಂಡು ನಾವು ರೊಟ್ಟಿನ ತಟ್ಟೋದಕ್ಕೆ ಶುರು ಮಾಡಬೇಕು ನಾನಿಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೀವು ಬಾಳೆ ಎಲೆ ಇಲ್ಲ ಅಂತ ಅಂದರೆ ಪ್ಲಾಸ್ಟಿಕ್ ಶೀಟು ಇಲ್ಲಾಂದರೆ ಅಡುಗೆ ಎಣ್ಣೆಗೆ ಯೂಸ್ ಮಾಡ್ತಾ ಇರಲ್ಲ ಅದು ಕವರು ಅದನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಅಥವಾ ಹೋಳಿಗೆ ಶೀಟ್ ಮೇಲೆ ಕೂಡ ತಟ್ಕೋಬೋದು ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸಲ ಸ್ವಲ್ಪ ನಾದ್ಕೊಂಡು ನಿಮಗೆ ಎಷ್ಟು ದಪ್ಪ ಉಂಡೆ ತಗೊಳ್ತೀರ ಅದ್ರ ಮೇಲೆ ನಿಮ್ಮ ರೊಟ್ಟಿ ಎಷ್ಟು ಆಗಲ ಬರುತ್ತೆ ಅಂತ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಬೇಕು ನಿಮ್ಮನಲ್ಲಿ ಯೂಶ್ವಲಿ ಯಾವ ಸೈಜಲ್ಲಿ ಮಾಡ್ತೀರ ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನು ತಗೊಳ್ಳಿ ತಗೊಂಡು ಈ ಥರ ನೀಟಾಗಿ ಒಂದ್ಸಲಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಅದಾದ ನಂತರ ಅದನ್ನು ಬಾಳೆ ಎಲೆ ಮೇಲೆ ಹಾಕಿ ನೀಟಾಗಿ ತಟ್ತಾ ಬನ್ನಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮಧ್ಯ ಮಧ್ಯ ಸ್ವಲ್ಪ ಕೈನ ಎಣ್ಣೆಯಿಂದ ಸವರ್ಕೊಳ್ಳಿ ಆಗ ರೊಟ್ಟಿ ಹರಿಯೋದಿಲ್ಲ ಹಾಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಕೈಗೆ ಕೂಡ ಅಂಟೋದಿಲ್ಲ ನೋಡಿ ಈ ರೀತಿಯಾಗಿ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಆರಾಮಾಗಿ ಇದನ್ನು ತಟ್ಕೋಬೋದು ಬಾಳೆ ಎಲೆಯಲ್ಲಿ ತಟ್ಟೋದ್ರಿಂದ ಒಂದು ಅನುಕೂಲ ಅಂದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಒಂದು ಫ್ಲೇವರ್ ಕೂಡ ಇರುತ್ತೆ ಇದೇ ಅಲ್ವಾ ನಮ್ಮ ಹಿಂದಿನ ಕಾಲದವರೆಲ್ಲ ಇದ್ದಿದ್ದು ಅದಕ್ಕೆ ತಾನೇ ಅವ್ರು ಗಟ್ಟಿಮುಟ್ಟು ಸೊ ನೋಡಿ ಇಷ್ಟು ತಟ್ಕೊಂಡಾಯಿತು ಇಷ್ಟು ತೆಳ್ಳಗೆ ನಾನು ತಟ್ಕೊಂಡಿದ್ದೀನಿ ಈಗ ಇದನ್ನು ಕಾವಲಿ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು ಸೊ ಈಗ ಕಾವಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಬಾಳೆ ಎಲೆ ಮೇಲೆ ತಟ್ಟಿಟ್ಕೊಂಡಿದ್ನಲ್ವೋ ಅದನ್ನು ಹಾಕಿ ಸ್ವಲ್ಪ ಹೀಗೆ ಮೃದುವಾಗಿ ಇದ್ದೀನಿ ಆಗ ಅದು ನಿಧಾನಕ್ಕೆ ಕಾವಲಿ ಬಿಸಿಗೆ ಅಂಟ್ಕೊಳ್ಳುತ್ತೆ ಬಾಳೆ ಎಲೆಯಿಂದ ಸಪ್ರೇಟ್ ಆಗುತ್ತೆ ಇದೇನು ಜಾಸ್ತಿ ರಿಸ್ಕ್ ಇಲ್ವೇ ಇಲ್ಲ ಆರಾಮಾಗಿ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಅಂಟ್ಕೊಳ್ತು ಹಾಗೆ ಬಾಳೆ ಎಲೆಯಿಂದ ಆಗೋಯ್ತು ನೀಟಾಗಿ ನೋಡಿದ್ರೆ ಎಷ್ಟು ಆರಾಮಾಗಿ ಬಂದ್ಬಿಡ್ತು ಏನೂ ರಿಸ್ಕಿ ಆಗಲಿಲ್ಲ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಹಾಗೆ ನಾವು ಕೆಳಗಡೆ ಎಣ್ಣೆ ಹಾಕಿ ನಾವು ರೊಟ್ಟಿ ಹಾಕಿದ್ರಿಂದ ಕೆಳಗಡೆ ಕೂಡ ಬೇಯ್ತಾ ಇರುತ್ತೆ ನೋಡಿ ಇದು ಇಷ್ಟೆಲ್ಲ ಆದ್ರ ಮೇಲೆ ಇನ್ನೊಂದು ರೌಂಡು ಇದನ್ನು ಹಿಂಗೆ ಉಲ್ಟಾ ಮಾಡಿ ಹಾಕ್ಕೋಬೇಕು ನೋಡಿ ಆಲ್ರೆಡಿ ಎಷ್ಟೊಂದು ಬೆಂದ್ಬಿಟ್ಟಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೊಂದು ಎರಡು ನಿಮಿಷ ಬಿಟ್ಟರೆ ಇಲ್ಲೂ ಕೂಡ ನೀಟಾಗಿ ಬೇಯಿಕೊಳ್ಳುತ್ತೆ ಒಂಚೂರು ಹರಿಲಿಲ್ಲ ಏನೂ ಆಗಿಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರೆ ಆ ರೊಟ್ಟಿ ಎಷ್ಟು ಸುಲಭವಾಗಿ ತಯಾರಾಗೋಯಿತು ಅಂತ ಈ ಒಂದು ಟೈಮಿಗೆ ಹೇಳಿ ಮಾಡಿಸಿರುವಂಥ ರೆಸಿಪಿ ಅನ್ನಿಸ್ತಿಲ್ವ ನಿಮ್ಮೆಲ್ರಿಗೂ ನೋಡಿ ರೊಟ್ಟಿ ರೆಡಿ ಈಗ ಚಟ್ನಿ ಮೇಲೆ ಹಾಕಿದ್ದ ಒಗ್ಗರಣೆನ ನೀಟಾಗಿ ಒಂದು ಮಿಕ್ಸ್ ಕೊಡಿ ಆ ಚಟ್ನಿಗೆಲ್ಲ ಎಣ್ಣೆ ಎಲ್ಲ ಎಲ್ಲದರ ಫ್ಲೇವರ್ ಹಿಡ್ಕೋಬೇಕಲ್ವ ಹಾಗಾಗಿ ನಾನಿಲ್ಲಿ ಬಾಳೆ ಎಲೆ ಮೇಲೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಅನುಕೂಲ ಹೇಗಿರುತ್ತೆ ಆ ರೀತಿ ನೀವು ಸವ್ ಮಾಡ್ಬೋದು ಈಗ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಟೇಸ್ಟ್ ಇನ್ನೂ ಹೆಚ್ಚು ಮಾಡುತ್ತೆ ಅಲ್ವಾ ಸೊ ಇವತ್ತಿನ ನನ್ನ ರೆಸಿಪಿ ಹೇಗಿತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್